ಹುಡುಗರ ಈಗಷ್ಟೇ ಇಲ್ಲೆಲ್ಲ ಎಂಥ ತೋಟದ ಕಡೆ ಹೋಗ್ಬತ್ತೀವಿ ಅಂತ ಹೋದ್ರಪ್ಪ ನಮ್ಮ ಪಲ್ಲವಿ ಅದೆಯಲ್ಲ ಅದಕ್ಕೇನು ಬಂದಿದ್ದ ಪೂರಿದ್ದು ಬಂದಿದ್ದೆಲ್ಲರೂ ಬಂಗಾರ ಕಂಡಂಗೆ ಆಗಿದೆ ಎಲ್ಲಿ ಅದು ನಮ್ಮನಿಗೆ ಬರದೆ ಭಾಳ ದಿನ ಆಗಿತ್ತಲ್ಲ ಇವತ್ತು ಇದಕ್ಕೆ ಬೇರೆ ಕಾಲೇಜಿಗೆ ಬೇರೆ ಹೋಗಲ್ಲ ಮನೇಲೆ ಅದೇ ಹಾಗಾಗಿ ಹೋದರು ಈಗಷ್ಟೇ ಇಬ್ಬರು ಅಲ್ಲೇ ತೋಟದ ಕಡೆ ಹೋಗ್ಬತ್ತೀವಿ ಅಂತ ಹೋಗ್ಯಾರೆ ಹೌದಾ ಬಂದಕ್ಕೂ ಕೊಳಸು ಕೊಳಸೆ ಬಿಡು ಮತ್ತೆ ನಿನ್ನ ಹೊತ್ಕೆಮ್ನ ಅಂತಾರು ಹೇಳ್ತದ ಮರತೆ ಅಲ್ಲ ಅಣ್ಣ ಅದೇನದು ಹಂಗೆ ಹೇಳ್ತೀಯಲ್ಲ ಬರ್ದೇ ಏನು ನಾಲ್ಕೈದು ದಿವಸ ಆಗಿತ್ತೆ ನಾ ಈಗ ಬಂದ್ಕೊಂಡದೆ ಹುಡುಗರು ಹುಡುಗರು ಮಾತಾಡ್ತಾ ಇದ್ದಾವೆ ಅದಲ್ಲದೆ ಇಲ್ಲೆಲ್ಲ ಈಗ ಶುರು ಶುರುವಾಗಿದೆ ಎಲ್ಲೆಲ್ಲಿಂದ ಎಲ್ಲ ಬತ್ತಾರೆ ಅಲೆಮನೆಗಾಗಿ ಈಗ ಒಂದು ಎರಡು ದಿನ ಹೋಗಿ ಒಂದು ಹಾಲು ಕೊಡ್ಕೊಂಡು ಬೆಲ್ಲ ತಿನ್ಕೊಬರ್ಬಾರ್ದ ಇರ್ತದೆ ಬಿಡು ಈಗ ಇಂದ ಆಗ್ಯದೋ ಇಲ್ಲ ಒಂದು ಹುಡುಗಿಗ ಆಗ್ಯದ ಆಗಲೋ ತುಂಬಲೇನೋ ಇನ್ನೇ ಹೆಚ್ಚು ಹೊತ್ತು ಅಂತೆ ಈಗ ನಾಳೆ ನಾಡ್ದಂಗೆ ಕೊಪ್ಪುರಿಗೆ ಇಳಿತದೆ ನೋಡೋ ಬೆಲ್ಲ ಉಂಚು ತಿಂದುಕೊಂಡೇ ಬರ್ತದೆ ಅದು ಯಾಕೆ ಹಂಗೆ ಮಾಡ್ತೀಯ ಮರೆಯ ಏನ್ ಕಂಡರ್ ಮನೇಲಿ ಇದ್ದಾರಂಗ್ ಮಾಡ್ತೀಯಪ್ಪ ಅಲ್ಲೇ ಮತ್ತೆಂತ ಅಲ್ಲ ಈಗ ನಿಮ್ಮ ನಿಮ್ಮನೇಲಿ ಇದ್ರೆ ಇರ್ಲಿ ಅಂತಿದ್ದೆ ಮದುವೆ ಮನೆ ಇನ್ನ ಎಷ್ಟು ದಿವ್ಸ ಉಳಿತ ಈ ಹೊತ್ತಲ್ಲಿ ಹೋಗಿ ಇದ್ದ ನಮ್ಮ ನಮ್ಮನೇಲಿ ಏನು ಗಂಡು ಮಕ್ಳು ಅದಾರನೆ ಅದೇ ಸ್ವಲ್ಪ ಜವಾಬ್ದಾರಿ ತಗೊಂಡ್ ಮಾಡಬೇಕು ಅದು ಹೋಗಿ ನಿಮ್ಮನೇಲಿ ಕೂತ್ರೆ ಈಗ ಸರಿತ್ನು ಒಂದ್ ತರ ಮಾಡ್ತದೆ ಹಿಂಗ ಮದುವೆ ಮನೆ ಕೆಲಸ ಇದ್ದಾಗ ನೆಂಟ್ರ ಮನೆ ತಿರ್ಗಕ್ ಹೋತು ಅಂತ ನಿನ್ನ ಹೊತ್ಕೆಮ್ನು ಒಂದ್ ತರ ಮಾಡ್ತದೆ ಕೊಳಸು ಹಂಗಾರ ಒಂದ್ ಕೆಲಸ ಮಾಡಿ ಇಷ್ಟು ಹೇಳ್ತಿಯಲ್ಲ ಇವತ್ತು ದಿವಸ ಬಿಟ್ಕ ನಾಳೆ ಮಧ್ಯಾಹ್ನಕ್ ಮಾತ್ರ ಕಳ್ಸೇ ಬಿಡು ಎಂತ ಕುಡಿಯಕ್ಕೆ ಅಂತ ಒಂದ್ ಲೋಟ ತಂದ್ ಕೊಡ್ತೀಯಾನೆ ಹ್ಮ್ ಮರಯ್ಯ ಹಾಗೆ ಆಗಲಿ ಮತ್ತೆ ಎಂತ ಮಾಡದ ನಿನ್ನೆ ಶನಿವಾರ ಅಂತ ಎಂತದು ಮಾಡ್ಲ ಆ ಮಗ ಪೂರ್ವಕ್ಕೆ ಒಂದ್ಸತಿ ಬಂದಿತ್ತು ಇಂದ ಮಧ್ಯಾಹ್ನ ತನಕ ನಿನ್ನ ಬಾವುಗಿಲ್ಲ ಎಂಥದ ಕೆಲಸ ಅಂತ ಅಥವಾ ಪೇಟೆ ಕಡೆ ಹೋಗೋಕ್ಕಾಗಲ್ಲ ಸಾಯಂಕಾಲ ಕಾರ ಎಂಥ ರುಚಿ ಇದು ಮಾಡಿ ನಾಳೆ ಬೆಳಿಗ್ಗೆ ಕಳಿಸ್ತೀನಿ ಬಿಡಂಗ ನಾಳೆ ಬೆಳಿಗ್ಗೆ ಕಳಿಸ್ತೀನಿ ಅಲ್ಲ ಬೈಯಿದ್ರೆ ನಿಂಗಣ್ಣ ಜೋರು ಬೈತಾರೆ ಅಂತೀರಿ ನೋಡಿ ನಾ ಬಂದು ನಿತ್ತು ಎಷ್ಟೊತ್ತಾಗ್ಯದ ಅಂತ ಮಾಡಿರಿ ಅಣ್ಣನ ಕೈಲಿ ಮಾತಾಡ್ತಿದ್ದಳಿಗೆ ಇತ್ತು ಎಂತಾರ ಇಲ್ಲಿ ಮನೇ ದೋಚಿಗೆ ಹೋದ್ರೆ ಗೊತ್ತಾಗಲ್ಲಪ್ಪ ಹಂಗಾರೆ ನಾನು ಕರೆದಿದ್ದು ಒಂದು ಸಲ ಕೇಳಲೇಬಾರ್ದ ಆಗಲಿ ಫೋನಲ್ಲಿ ಮಾತಾಡಲಿ ಮಾತಾಡ್ತಾ ಮಾತಾಡ್ತಾನೆ ಬಂದು ಒಂದು ಲೋಟ ಕುಡಿಯೋಕ್ಕೆ ಎಂತಾರು ಕೊಟ್ಟು ಹೋಗ್ಬಾರ್ದಾ ಅಯ್ಯೋ ಅಯ್ಯೋ ನಾನು ಖಂಡಿನಿ ಮಾತ್ರ ನಿಮ್ಮ ಕಡೆಯೇ ಎಲ್ಲ ಹೆಣ್ಮಕ್ಳು ಹಿಂಗೆ ಏನು ಮಾಡ್ರಾ ಅಲ್ಲ ನಾನು ಬಂದು ಇಡೀ ಎರಡು ಗಂಟೆ ಹೊತ್ತಾದಂಗೆ ಆಗಿದೆ ಒಂದು ಲೋಟ ಕುಡಿಯೋಕೆ ಅಂತ ತಂದು ಕೊಡ್ತೇನೆ ಓ ಅಣಯ ನಿನ್ನ ಬಾವಲ್ ಹೋಗಿ ಬಿದ್ದಾಗ ಹೊತ್ತೆ ಮರಯ್ಯ ಎಂಥದೇನು ಹೋಗ್ತೀನಿ ನಾ ಫೋನ್ ಇರ್ತೀನ ನಾಳೆ ಮಧ್ಯಾಹ್ನಕ್ಕಾಗಲಿ ಸಾಯಂಕಾಲಕ್ಕಾಗಲಿ ಕಳಿಸ್ತೀನಿ ಹಾಗೆ ತಡೆ ಆದ್ರೆ ಬಸ್ಸಿನ ಬಿಡಕ್ಕೆ ಬರ್ತೀಯಲ್ಲ ನೀನು ನೀ ಹಿಂಗೆ ಮಾಡ್ತಿದ್ರೆ ಬಸ್ಸಿನ ಬಿಡಕ್ಕೆ ಯಾರೇನು ಬರೋದು ಬೇಡ ಅದ್ರ ಜೊತೆ ನೀನು ಹೋಗು ಇಬ್ರು ಹೋಗ್ಬೋದು ಎಷ್ಟೊತ್ತಾದರೂ ಅಲ್ಲ ಫೋನ್ ಕಟ್ಟಾಗಿತ್ತ ಇಲ್ಲ ಎಲ್ಲರೂ ಅಲೈಸಿದ್ರೆ ಅವ್ನು ಏನು ಅನ್ಕೋಬೇಕು ಎಂತ ಮರ ಹಂಗೆ ನನ್ನ ಫೋನಲ್ಲಿ ಒಂದು ಮಾತಾಡೋಂಗಿಲ್ಲ ನಾನು ಎಂತ ನಾನು ಕರೆದಿದ್ದೆ ಅಂತ ನೀವು ಅಲ್ಲ ಕರೆದಿದ್ದು ಎಂತಕ್ಕೆ ಅಂತ ಬಂದು ಮತ್ತೆ ಕೇಂಟನಿತ್ತೀಯ ಬಿಸಿಲಲ್ಲೇ ಬಂದರಿಗೆ ಒಂದು ಕುಡಿಯೋ ಗಿಡಿಯೋ ಕೊಡಬೇಕು ಗಿಡಬೇಕು ಅನ್ನೋದಿಲ್ಲ ನೆ ನಿಂಗೆ ಓ ಅದಕ್ಕೆ ಅಲ್ಲ ಮೋಜಿಗೆ ಅಲ್ಲಿ ಬೇಕಂಬಂಗೆ ಅದೇ ಅದನ್ನು ಒಂಚೂರು ಬಗ್ಸ್ಕೊಂಡು ಒಂದು ಲೋಟಕ್ಕೆ ಬಗ್ಸಿ ಕುಡಿಯೋಕೊಂಡು ಆಗಲ್ಲ ನಿಮಗೆ ಹಾಂ ಇವತ್ತು ಲೋಟಕ್ಕೆ ಬಗ್ಸಿ ಕುಡಿಯ ಅಂತೀಯ ಹಿಂಗೆ ಬಿಟ್ಟರೆ ಮೋಜಿಗೆ ಕಾಡ್ಕೊಂಡು ಕುಡಿಯ ಅಂತೀಯ ಅಡುಗೆ ಮಾಡ್ಕೊಂಡು ಉಣ್ಣಿ ಅಂತೀಯ ನಿನ್ನ ಬಿಟ್ರಿ ಏನು ಹೇಳಿಯ ನೀನು ಹೋಗಿ ತವ ಕುಡಿಯಕ್ಕೆ ತವ ಹೋಗ ಈ ಸೊಳಕಿಗೆ ಏನು ಕಮ್ಮಿ ಇಲ್ಲ ಎಂತ ಎಂತ ಹೇಳಿದೆ ಮೊದಲಿಗೆ ತಗೊಳ್ಳಿ ಕುಡೀರಿ ಅಂದೆ ಮತ್ತೆಂತ ಹೇಳಿದೆ ಇಲ್ಲಿ ತಿನ್ನು ನೋಡಿ ಇಲ್ಲಿ ಮನಸ್ಸೇ ಬತ್ತಾ ಬತ್ತಾ ಮಾಡ್ತಾರೆ ಇಂತಹ ಥರ ಅಂತ ಇಲ್ಲ ಏನಂದ್ರೆ ಕೈಗೆ ಖಾಲಿಗೆ ತಗೊಂಡೋಗಿ ಕೊಟ್ಟು ಬಿಡ್ಬೇಕು ಜನ ಇಲ್ಲಿ ಇವ್ರದ್ದು ಮಜ್ಜಿಗೆ ಕುಡಿದ್ರೆ ತಣ್ಣಗಾತು ಎಂತ ನಿನ್ನ ಅಣ್ಣಂದು ಎಂತ ಅಂತೆ ಎಂತ ಇಷ್ಟೊತ್ತು ಮಾತಾಡ್ತಿದ್ರಲ್ಲ ಎಂತ ಮಾತಾಡಿದ್ ಮಾರ ಹಿಂಗೆ ಹುಡುಗರು ಎಲ್ಲಿಗೆ ಹೋಗ್ಯಾರ ಈಗ ಮಗಳನ್ನ ಕಳಿಸು ಅದೇ ಎಲ್ಲ ಹೇಳ್ತಾ ಇದ್ದ ಇಂದಲ್ಲ ನಾಳೆ ಕಳಿಸ್ತೀನಿ ಅಂತ ಹೇಳ್ತಿದ್ದೆ ಮತ್ತೆಂತ ಮತ್ತೆಂತ ಮಾತಾಡಿದೆ ನಾಸ್ತಿ ಮನೆ ಪಾಲಿದ್ ಮಾತಾಡ್ತಾ ಕೂತಾರ ಅಂತ ಮಾಡಿರ ಅಲ್ಲ ಇಷ್ಟಲ್ಲಾಗಿ ಹುಡುಗರು ಎತ್ಲಕ್ ಹೋಗ್ಯಾರ ಈ ವಿಸೂಲ್ ಹತ್ತಲ್ಲಿ ಎತ್ಲಕ್ ಕಳ್ಸಿಯೇ ನಾನು ಎಲ್ಲಿ ಯಾರು ಕೆಲಸ ಮಾಡ್ಕೊಂಬಲ್ಲಿ ಅಂತ ಕಳಿಸ್ಲಾ ನಿಮ್ಮ ಮಗಳೇ ತೋಟಕ್ಕೆ ಹೋಗಿ ಬರೋಣ ಅಂತ ಕರ್ಕೊಂಡು ಹೋತಪ್ಪ ಅಲ್ಲಿ ಎಂತ ತೋರಿಸ್ತೀನಿ ಇದನ್ನು ತೋರಿಸ್ತೀನಿ ಅಂತಿತ್ತು ಏನು ನಮ್ಗೆಲ್ಲ ಅಂತ ಗೊತ್ತ ಆಲೆ ಮನೆ ಕಡೆನೇ ಹೋದ್ರೆ ಹೆಂಗೆ ಈ ಬಿಸಿಲು ಹೊತ್ತಲ್ಲಿ ಎಂತ ಕಾಣನ್ ಕಟ್ಟಲ್ಲ ಏನಿಲ್ಲ ಅಲೆ ಆಲೆಮನೇನಾ ತಾಟಕ್ಕೆ ಹೋಗ್ಯಾರೆ ಅಂತ ಹೇಳದ್ನಪ್ಪ ಆಲೆ ಮನೆಗೆ ಹೋಗದಾನೋ ಅಂತಿದ್ದೀರಿ ಅಲ್ಲ ಏನ್ರಿ ನಾನು ಬೆಳಗಿಂದ ಧ್ಯಾನ ಮಾಡ್ತಿದ್ದೆ ಈಗ ಹುಡುಗರು ಇದ್ವಲ್ಲ ಹಂಗೆ ಕೆಣಕಾಗ್ಲಾ ನಿಮ್ಮ ಹತ್ರ ನನಗೇನು ಅದೇ ಸುರಿಯ ಕಾಣ್ತದೆ ನೀವಿನ್ ಅಂತ ಹೇಳ್ತೀರ ಅಲ್ಲ ಇಂಥದ್ದು ಅಂತ ಹೇಳಲ್ಲ ಬೆಳಗಿಂದ ಹೇಳಬೇಕು ಅಂತ ಜ್ಞಾನ ಮಾಡ್ಕೊಂಡಿದ್ದೆ ನೀವು ಅಂತ ಹೇಳ್ತೀರಾ ಏನೋ ಅಂತೀಯ ನೀ ಧ್ಯಾನ ಮಾಡಿದ್ದೆಲ್ಲ ನಂಗೆ ಗೊತ್ತಾಗಕ್ಕೆ ನಂಗೆ ಎಂಥದ ಇದೆ ಅಂತ ಹೇಳ್ತಾರಲ್ಲ ಬ್ಯಾರ ಮನ್ಸಲ್ಲಿದ್ದೆಲ್ಲ ಗೊತ್ತಾಗಂಗೆ ಅಷ್ಟಿದ್ಯಾ ನಂಗೆ ಈಗ ಹೇಳ್ತೀನಿ ಮಾರ ಸ್ವಲ್ಪ ತಡ್ಕಳಿ ಅಲ್ಲ ನನ್ನ ಭವನಿಗೆ ಪೂರ್ವಜನ್ ತಂದ್ರಿ ಅಂತ ಆತದ್ರೆ ಈಡು ಜೋಡು ಭಾಳ ಜನ ಹಾಗಂತ ಹಂಗಂತ ಮಗು ಒಳ್ಳೆ ಮಗು ಸುಮ್ಮನೆ ಹೇಳಬಾರ್ದ ನಾನು ನಿನ್ನೆಯಿಂದ ನೋಡ್ತಿದ್ದೀನಲ್ಲ ಒಂದು ನಯ ನಾಜಕ್ಕೂ ಮಾತಾಡೋದು ಕತೆಯಾಡೋದು ಎಲ್ಲದು ಬಹಳ ಇದಾದಿಯಪ್ಪ ಉದ್ಯೋಗದಲ್ಲೂ ಅದಿಯಂತೆ ಆತಿತ್ತು ಸಂಬಳ ಸುಮಾರು ಗೊತ್ತಿರ್ಬೇಕಪ್ಪ ತಂದ್ಕು ಬೇದಿತ್ತೇನ ದೀನಿನ್ಯ ಅಂತ ಹೇಳ್ತೀರ ಬಿಡು ಒಂದನ್ನು ಆ ಮನೆಯಿಂದ ತಂದೆ ಅನ್ಬೈಸ ಸಾಕಾಗಿ ಹೋಗಿದ್ದೆ ನನಗೆ ಇನ್ನೂ ಅಲ್ಲಿಂದನೇ ಏನು ಬರ್ಗಲ್ಲಾಗ್ಯಾರ ಹುಡುಗ್ಯರ್ಪಂಚದಲ್ಲೇ ಸುಮ್ಮನೆ ಇದ್ ಬಿಡು ಎಲ್ಲರೂ ಗಿಳಿಯ ಕಡೆಗೆ ಹಂಗೆ ನಿನ್ನ ಅಣೆ ಏನತ್ರ ಇಲ್ಲಪ್ಪ ಏನು ಹೇಳಕ್ಕೆ ಹೋಗ್ಲೇನು ಅವರು ಏನು ಕಾದ್ ಕುತ್ಕೊಂಡ್ಲಾ ಈಗ ಬೇಕಾದಂಗೆ ಎಲ್ಲ ಹೇಳೋರು ಕೇಳೋರೆಲ್ಲ ಆದರೆ ಏನು ಮನ್ಸಿಗೆ ಬಂತಲ್ಲ ಕೇಳಿ ಬಿಡಿ ಬೇಡ ಬೇಗ ಬಾ ಇತ್ತ ಅಪ್ಪ ಮನೆಗೆ ಬರೋರೊಳಗೆ ನಾವು ಹೋಗಿರ್ಬೇಕು ಇಲ್ದಿರ ಬಿಸಿಲಲ್ಲಿ ಎಂತ ಹೊರಗಡೆ ಹೋಗಿದ್ರಿ ಅಂತ ಅದಕ್ಕೂ ಬೈತಾರೆ ಗೊತ್ತಾ ನಿಮ್ಮ ಅಪ್ಪಾಜಿ ಹಂಗೆ ನಮ್ಮ ಅಪ್ಪ ಎಷ್ಟು ಬೈತಾರೆ ಗೊತ್ತಾನೋ ಹ್ಞೂ ಹೌದು ಮರತಿ ನಡಿ ನಡಿ ಬೇಗ ಹೋಗೋಣ ನಡಿ ಓ ಅಪ್ಪ ಬಂದ್ ಹಾಕಿದ ಯಾಕೆ ಬರ್ಬಾರ್ದಿತ್ತೇನಾ ಬಹಳ ಹೇಳ್ತಾ ಬತ್ತಿದೆ ನಿಮ್ಮಅಪ್ಪಾಜಿ ಹಂಗಲ್ಲ ಅಪ್ಪ ಬೈತಾರೆ ಹಂಗೆ ಹಿಂಗೆ ಅಂತ ಹೇಳಿ ಎಂತ ನಿನ್ನ ಬೈ ಗಲಕ್ ಅಂತದೆ ಅಲ್ಲ ಅಪ್ಪ ಅದ ಇಲ್ಲಮ್ಮ ದೂರ ಹೇಳಿದ್ದೇನಲ್ಲ ಬಿಸ್ಲಲ್ಲಿ ಹೊರಗಡೆ ಅಂತ ಬೈತಾರೆ ಅಂತ ಹೇಳ್ತಾ ಇದ್ಲು ಸೈಯಲ್ಲ ಮತ್ತೆಂತ ಅದ್ಕೊಂಡು ಎಂತ ಇದು ನೀವು ಬೈಯನ್ನು ನೋಡಿದ್ರೆ ಮರ ಆ ಮಗು ಏನು ಹೆದ್ರ ರಾಪು ನಿಲ್ತ ನಿಲ್ತು ಏ ಬರ್ರೆ ಬನ್ನಿ ಯಾಕೆ ಮಕ್ಕ ತೊಳ್ಕೊಳ್ಳಿ ಹೋಗಿ ತಣ್ಣಗೆ ಮಕ ತೊಳ್ಕೊಳ್ಳಿ ಹೇಳಿ ಹೇಳೆ ಊಟಕ್ಕಿಕ್ಕಿಗೆಲ್ಲ ಸಮ್ಮಾಡು ಊಟಕ್ಕಿಕ್ಕು ಸ್ವಲ್ಪ ಹೊತ್ತಲ್ಲೇ ಒಂಚೂರು ಮಗ್ಳೂರು ಎದ್ದು ಆಲೆ ಮನೆ ಕಡೆ ಹೋಗ್ಬೇಕು ಎಲ್ಲ ಈ ಅಂತ ಮಾಡ್ಕಿತಾರೆ ಮೈ ಒಬ್ಬರು ಇಲ್ಲ ಅಲ್ಲಿ ಹ್ಞೂ ಬನ್ನಿ ಬಲ್ಲಿ ಮರ ಫಲವೇ ಕಖನ್ ಮುಖ ತೊಳ್ಕೊಂಡು ನೀವು ಬಲ್ಲಿ ಪೂರಿತಾ ಬಲ್ಲಿ ಅಪ್ಪ ಉಣ್ಬೋದು ಅಂತ ಇದೆ ಅದನ್ನು ಕಾಸಾರ ಅದಂಗೆ ಆಗ್ಯದ ಪೂರ್ವಕ್ಕೊಂದ್ಸತಿ ಬಂದರೆ ಈಗ ನಮ್ಮ ಮನೇಲಿ ಅಂತ ಮಾಡಲೇ ಇಲ್ಲ ಇಲ್ಲಿ ಬಾ ಅದನ್ನೇ ಒಂದಷ್ಟು ಉಣ್ಬೋದು ಬಾ ಬರ್ರೆ ಬರ್ರೆ ಉಣ್ಣಕೆ ಬರ್ರೆ ಅಪ್ಪ ದೇವ್ರೆ ಪಲ್ಲವೇ ಎಷ್ಟು ಮಿಸ್ಸು ಅಲ್ಲ ಅಷ್ಟು ಗೊತ್ತಾಗಲ್ಲನೆ ಹೊರಗದರೆ ಅಂತ ನೋಡ್ಕಿಂದೆ ಹಂಗೆ ಮಾತಾಡ್ತಾ ಬರ್ತೀಯಲ್ಲ ಬೇರೆ ಹೇಳಿದ್ರೆ ಹೇಳಿದರೆ ಪಿಚ್ಚರ್ ಇವತ್ತು ಹೌದು ಮರದೇ ನನಗೂ ಒಳಗೆ ಬಂದೊಳಗೆ ಶಾಕು ನಂಗೆ ಏನು ಗೊತ್ತೇ ಇಷ್ಟು ಬೇಗ ಗೊತ್ತಿರ್ಲ ಅವ್ರು ಯಾವಾಗಲೂ ಸದ್ಯ ಇಷ್ಟಕ್ಕೆ ಆತಲ್ಲ ಮರತಿ ಆದರೂ ಇಷ್ಟಕ್ಕೆ ಮುಗಿತದೆ ಅಂತ ಅಂದ್ಕೊಬೇಡ ನೀನು ನೀವು ಹೋದ್ಮೇಲೆ ಅದೇ ಬಿಡು ನಂಗೆ ಒಂದಿನ ಒಂದೊಂದು ದಿವ್ಸಕ್ಕೆ ಹಿಂಗೆ ಅಂತೀಯ ಇಲ್ಲೇ ಇರ್ಬೇಕು ಇದೇನೋ ಓ ಅಲ್ಲ ಕಣೆ ಪೂರಿತ ಹಾಗಿದ್ದಾತು ನೀನು ನಮ್ಮ ಪವನಣ್ಣನೇ ಮದುವೆ ಹಾಕಿ ಇಲ್ಲಿಗೆ ಬಂದು ಬಿಡೆ ಎಲ್ಲ ಸರಿ ಆಗ್ತದೆ ಅಮ್ಮ ತಾಯಿ ಬೇಡ ಮರತಿ ಬೇಡ ಬೇಡ ನನ್ನ ಆಗಲ್ಲಪ್ಪ ನೋಡಿದ್ನಲ್ಲ ಮಾವ ಎಷ್ಟು ಸ್ಟ್ರಿಕ್ಟು ಅಂತ ಹಾಂ ಹಾಂ ಅವೆಲ್ಲ ಡೌ ಬೇಡ ಯಾಕೆ ನಮ್ಮ ಪವನಣ್ಣನ ಹತ್ರ ನೀನು ಮಾತೇ ಆಡೋಲ್ಲ ಫೋನಲ್ಲಿ ಎಷ್ಟು ಸತಿ ನನ್ನ ಎದುರಿಗೆ ಫೋನ್ ಮಾಡೇನೆ ಗೊತ್ತಾ ಅಯ್ಯೋ ದೇವ್ರೆ ಎಂತ ಹಂಗೆ ಹೇಳ್ತೀಯೇ ನಮ್ಮ ಮನೆಗೆ ಫೋನ್ ಮಾಡಿದಾಗ ನಾ ಅಮ್ಮನ ತೆರೆಸ್ಕೊಂಡು ಒಂಚೂರು ಮಾತಾಡಿದ್ದು ನಂಗೆ ನಂಗೆ ಅವ್ರು ಯಾವತ್ತೂ ಮಾಡ್ಲಪ್ಪ ಫೋನ ಯಾರು ಅಲ್ಲಿಸಿದ್ರೆ ಏನು ಅಂದ್ಕೋಬೇಕಪ್ಪ ಪಲ್ಲವೇ ಛೋ ಪವನಣ್ಣ ಏನು ಅಂದ್ಕೋಬೇಕ ಆಹಾ ನಾಟಕ ನೋಡು ಆಸೆ ಏನು ಅದೇ ಇಷ್ಟು ದಿವಸ ಹೆಂಗು ಸಣ್ಣಲ್ಲಿಂದ ಆತಲ್ಲ ಪವನಣ್ಣ ಪವನಣ್ಣ ಅಂತ ಇನ್ಮೇಲೆ ಹಂಗೆಲ್ಲ ಕರಿಬೇಡ ನೋಡೋಣ ಎಂತ ಆತದೇನೋ ಯಾರಿಗೊತ್ತು அல்லை எந்த மாத்தார்த்தான் நித்திரேல் மத்துவா, வர்பர்தா உட்டுக்கே.